ಅಬ್ಬ, ನೋಡೋದಕ್ಕೇನೋ ಭಯಂಕರವೆನಿಸುವ ಫಿರಂಗಿಗಳು. ಇನ್ನೇನು ಸಿಡಿಯಲು ಶುರುವಾದರೆ ರಣಭಯಂಕರ ಸದ್ದು. ಸದ್ಯ ದಸರಾ ಹಿನ್ನೆಲೆ ಅರಮನೆ ಆವರಣದಲ್ಲಿ ಫಿರಂಗಿಗಳ ಸಾಲು ಕಂಡುಬರುತ್ತಿವೆ. ಹೀಗೆ 11 ಫಿರಂಗಿಗಳು ಅರಮನೆ ಆವರಣದಲ್ಲಿ ಇದೀಗ ಭಾರಿ ಗಮನವನ್ನು ಸೆಳೆಯುತ್ತಾ ಇದೆ. ಮೈಸೂರಿನಲ್ಲಿ ಫಿರಂಗಿಗಳ ಬಳಕೆ ಆರಂಭವಾಗಿದ್ದು ಟಿಪ್ಪು ಸುಲ್ತಾನರ ಕಾಲದಿಂದ. ಆತನ ಕಾಲದಲ್ಲಿ ರಾಜಧಾನಿಯನ್ನ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರಿಸಿದಾಗ ಈ ಫಿರಂಗಿಗಳನ್ನ ಅಲ್ಲಿಂದಿಲ್ಲಿಗೆ ತರಲಾಗಿತ್ತು. ಟಿಪ್ಪು ಕಾಲಾನಂತರ ಈ ಕುಶಾಲ ತೋಪುಗಳು ಬ್ರಿಟಿಷರ ಪಾಲಾಗುತ್ತವೆ. ಇನ್ನೇನು ಬಾಲಕನಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಈ ಫಿರಂಗಿಗಳನ್ನ ಬ್ರಿಟಿಷರು ಕೆಲವೊಂದು ನಿಬಂಧನೆಗಳನ್ನ ಹಾಕಿ ಹಸ್ತಾಂತರಿಸ್ತಾರೆ. ಬ್ರಿಟಿಷರ ಆಜ್ಞೆಯಂತೆ ದಸರಾ ಹಬ್ಬ ಹರಿದಿನ ಹಾಗೂ ಮಹಾರಾಜರ ಹುಟ್ಟುಹಬ್ಬದ ಸಮಯದಲ್ಲಷ್ಟೇ ಈ ಕುಶಾಲ ತೋಪು ಸಿಡಿಸಬಹುದಾಗಿದೆ. ಅದರಂತೆ ಇಂದಿಗೂ ದಸರಾ ಸಮಯದಲ್ಲಿ ಈ ಕುಶಾಲ ತೋಪು ಸಿಡಿಸುವ ಸಂಪ್ರದಾಯವಿದೆ ಎಂದು ಇತಿಹಾಸ ತಜ್ಞರು ಅಭಿಪ್ರಾಯವನ್ನು ಪಡ್ತಾರೆ. ಮುಮ್ಮಡಿ ಕೃಷ್ಣರಾಜ ಬಾಲಕಕ್ಕೆ ಕೊಟ್ಟು ದಿವಾನಾಗಿ ಇವನ್ನೇ ಇಟ್ಟು ಪೂರ್ಣಯ್ಯನ ರಾಜಮಾತೆ ಲಕ್ಷ್ಮಣ ಇಟ್ಟು ಹಳೇ ಮೈಸೂರಿನ 8 ಜಿಲ್ಲೆಗಳನ್ನ ಕೊಡ್ತಾರೆ. ರಾಜಧಾನಿಯನ್ನು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರ ಮಾಡ್ತದೆ. ಅದಕ್ಕೆ ಒಂದಷ್ಟು ಕಾರಣಗಳು ಅದೇನಾದ್ರು ಅದು ಮುಖ್ಯ ಅಲ್ಲ. ಇದಕ್ಕೆ ಈ ವಿಷಯ ಅರಮನೆಗೆ ಸಂಬಂಧಪಟ್ಟಿದ್ದಂಥ ವಸ್ತುಗಳೆಲ್ಲವನ್ನು ಒಟ್ಟಿನಲ್ಲಿ ಮೈಸೂರು ಎಂದಾಕ್ಷಣ ಅರಮನೆ ಹೇಗೆ ನೆನಪಿಗೆ ಬರುತ್ತೋ ಅದೇ ರೀತಿಯಾಗಿ ಅಲ್ಲಿನ ಪರಂಪರೆ ಫಿರಂಗಿಗಳು ಕೂಡ ಆ ನೆಲದೊಂದಿಗೆ ಬೆರೆತುಕೊಂಡಿರೋದು ವಿಶೇಷ.